ಆಧ್ಯಾತ್ಮಿಕ ಜೀವನಕ್ಕೆ ನಾನು ಸದ್ಗುರುಗಳಿಗಾಗಿ ಹುಡುಕಬೇಕೇ ಅಥವಾ ಅದು ತನ್ನಿಂದ ತಾನೇ ಆಗತ್ತಾ ಎಲ್ಲಿ ಹುಡುಕ್ತೀರಾ ನಿಮಗೆ ಹೇಗೆ ತಿಳಿಯುತ್ತೆ ಯಾರು ಸದ್ಗುರು ಯಾರು ಸದ್ಗುರು ಅಲ್ಲ ಅಂತ ನಿಮಗದನ್ನು ನಿರ್ಣಯಿಸೋಕ್ಕಾಗಲ್ಲ ಅಲ್ವಾ ಹಾಗಾದರೆ ನಾನು ಏನನ್ನಾದರೂ ಹೇಗೆ ಅರಸಲಿ ನೀವು ಸುಮ್ಮನೆ ಅರಸಿ ಅಷ್ಟೆ ಸುಮ್ಮನೆ ಅರಿಸಿ ನಾನು ತಿಳ್ಕೋಬೇಕು ಅನ್ನೋ ಭಾವದಿಂದ ನಿಮ್ಮಲ್ಲಿ ನನಗೆ ಗೊತ್ತಿಲ್ಲ ಅನ್ನೋದು ಜಾಸ್ತಿ ಆದಷ್ಟು ನಿಮ್ಮ ಅನ್ವೇಷಣೆ ಆಳವಾಗುತ್ತೆ ಹೌದಲ್ವಾ ಅರ್ಸೋದು ಅಂದರೆ ಏನೋ ಒಂದನ್ನು ಅರ್ಸೋದು ಅಂತಲ್ಲ ಅದರ ಅರ್ಥ ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಹುಡುಕ್ತಾ ಇದ್ದೀರಾ ಅಂತ ನೀವು ಅರಸಬೇಕು ಅಂದರೆ ನೀವು ಮುಂಚೆನೆ ಏನನ್ನೋ ಕಲ್ಪಿಸ್ಕೊಳ್ಬಾರ್ದು ಹೌದು ತಾನೆ ನೀವಾಗಲೇ ಅಂದ್ಕೊಂಡಾಯ್ತು ದೇವರು ಮೇಲ್ಗಡೆ ಸ್ವರ್ಗದಲ್ಲಿ ಕೂತಿದ್ದಾನೆ ನಾನು ಅವನನ್ನು ಅರ್ಸ್ತಿದ್ದೀನಿ ಅಂತ ಇದು ಹುಡುಕಾಟ ಅಲ್ಲ ಇದೊಂದು ಭ್ರಾಂತಿ ಅಷ್ಟೆ ಹುಡುಕಾಟ ಅಂದರೆ ಸುಮ್ಮನೆ ಹುಡುಕೋದು ಹುಡುಕಾಟ ಸಾಧ್ಯ ಆಗೋದು ನಿಮ್ಮೊಳಗೆ ಒಂದು ಆಳವಾದ ನನಗೆ ಗೊತ್ತಿಲ್ಲ ಅನ್ನೋದು ಉಂಟಾದರೆ ಮಾತ್ರ ನಿಮ್ಮೊಳಗೆ ನನಗೇನೂ ತಿಳಿದಿಲ್ಲ ಅನ್ನೋ ಶೂನ್ಯತೆ ಉಂಟಾದರೆ ಸದ್ಗುರು ನಿಮಗೆ ಸಿಗ್ತಾರೆ ನೀವು ಹುಡುಕಬೇಕಾಗಿಲ್ಲ ಯಾಕೆಂದ್ರೆ ನಿಮಗೆ ಹುಡುಕೋದು ಹೇಗೆ ಅಂತ ಗೊತ್ತಿಲ್ಲ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹುಡುಕಿದ್ರೆ ಸಹಜವಾಗಿ ನೀವು ಯಾರೊಂದಿಗೆ ತುಂಬ ಹಾಯಾಗಿರ್ತಿರೋ ಅಂತಹವರನ್ನೇ ಹುಡುಕ್ತೀರಾ ಅಲ್ವಾ ನೋಡಿ ನೀವು ಸ್ನೇಹಿತರನ್ನ ಅರಸಿದ್ರೆ ಯಾವ ತರಹದ ಸ್ನೇಹಿತರನ್ನ ಹುಡುಕ್ತೀರಾ ನಿಮ್ಮ ಅಹಂಕಾರವನ್ನ ಪ್ರತಿದಿನ ಚುಚ್ಚೋವನ್ನ ಹುಡುಕ್ತೀರಾ ನಿಮ್ಮ ಅಹಂಕಾರವನ್ನು ಪ್ರತಿದಿನ ಪೋಷಿಸೋವನ್ನ ಹುಡುಕ್ತೀರಿ ಅಲ್ವಾ ಹೌದೋ ಅಲ್ವೋ ಯಾರಾದರೂ ನಿಮ್ಮ ಅಹಮ್ಮನ ಚುಚ್ಚಿದರೆ ಅವ್ನು ನಿಮ್ಮ ಶತ್ರು ಆಗ್ತಾನೆ ಅಲ್ವಾ ಅದರಿಂದ ನೀವು ಗುರುವನ್ನ ಅರಸಿದ್ರು ಈ ಭಾವನೆಯಲ್ಲೇ ಅರಿಸ್ತೀರಾ ಯಾರು ನಿಮ್ಮನ್ನು ಆರಾಮವಾಗಿಡ್ತಾರೋ ಅಂತಹ ಗುರುವಿಂದ ಏನೂ ಪ್ರಯೋಜನ ಇಲ್ಲ ಜನರನ್ನು ಸಂತೈಸೋದರಲ್ಲಿ ಏನೂ ಆಧ್ಯಾತ್ಮಿಕತೆ ಇಲ್ಲ ಅದೊಂದು ಮಾನಸಿಕ ಸಮಾಧಾನ ಅಷ್ಟೆ ಅದನ್ನು ನಿಮ್ಮ ಕುಟುಂಬ ನಿಮ್ಮ ನಾಯಿನೂ ನಿಮಗೆ ಕೊಡಬಹುದು ನಾಯಿ ಒಳ್ಳೆ ಸಮಾಧಾನ ಕೊಡುತ್ತೆ ಅಲ್ವಾ ಹೌದೋ ಅಲ್ವೋ ಮನೆಯಲ್ಲಿ ಸಾಕು ಪ್ರಾಣಿಗಳಿವ್ಯಾ ಅವುಗಳು ನಿಮಗೆ ತುಂಬಾ ಸಮಾಧಾನ ತರಬಹುದು ಅಲ್ವಾ ಸಾಂತ್ವನಕ್ಕೆ ನಿಮಗೆ ದೇವರ ಅಗತ್ಯ ಇಲ್ಲ ನೀವು ಅತೀತವನ್ನು ಅರ್ಸೋದು ಸಾಂತ್ವನಕ್ಕಾಗಲ್ಲ ಮುಕ್ತಿಗಾಗಿ ನೀವೀಗ ಏನಾಗಿದ್ದೀರೋ ಅದೆಲ್ಲದರಿಂದ ಸ್ವತಂತ್ರರಾಗಕ್ಕೆ ಹಾಗಾಗಿ ನೀವು ಗುರುವನ್ನ ಸಾಂತ್ವನಕ್ಕೋಸ್ಕರ ಹುಡುಕ್ತಿದ್ರೆ ಅದಕ್ಕೆ ಬಹಳ ಜನರಿದ್ದಾರೆ ನೀವು ಗುರುವನ್ನ ಮುಕ್ತಿಗೋಸ್ಕರ ಹುಡುಕ್ತಿದ್ರೆ ಆವಾಗ ಅವ್ರ ಜೊತೆ ಕೂತ್ರೆ ನಿಮಗೆ ದಿಗಲಾಗುತ್ತೆ ಓಡ್ ಹೋಗಬೇಕು ಅನಿಸುತ್ತೆ ಆದರೆ ಅದರ ಜೊತೆಯಲ್ಲೇ ನಿಮಗೆ ಅವರನ್ನು ಒಂದು ಕ್ಷಣ ಕೂಡ ಬಿಟ್ಟಿರಲಿಕ್ಕಾಗಲ್ಲ ನಿಮಗೆ ಅವ್ರ ಜೊತೆ ಇರ್ಲಿಕ್ಕೆ ಭಯ ಆಗ್ತಿದ್ರೂ ನಿಮಗೆ ಅವ್ರ ಜೊತೆ ಇರಬೇಕು ಅಂತ ಅನ್ನಿಸ್ತಿದ್ರೆ ಅವರು ನಿಮಗೆ ಸರಿಯಾದ ಗುರು ಅಂತ ಅರ್ಥ ನೀವು ಅವ್ರ ಜೊತೆ ಹಾಯಾಗಿದ್ದರೆ ಅವರು ನಿಮಗೆ ಸರಿಯಾದ ಗುರು ಅಲ್ಲ ನಿಮಗೆ ಅವ್ರ ಜೊತೆ ಇರೋದಕ್ಕೆ ಕಿರಿಕಿರಿ ಆಗ್ತಿರಬೇಕು ಅದೇ ಸಮಯದಲ್ಲಿ ಅವ್ರ ಜೊತೆ ಇರೋದಕ್ಕೆ ನೀವು ಹಾತೊರಿತಿರಬೇಕು ಅದು ನಿಮಗೆ ಒಳ್ಳೆಯ ಪ್ರಿಸ್ಕ್ರಿಪ್ಷನ್